डीसीएम डीके शिवकुमार विरुद्ध अवहेलनाकारी माजी उप मुख्यमंत्री केएस ईश्वरप्पा विरुद्ध कठिन क्रम तेगेदुकोळ्ळबेकेंदु आग्रहिसि अखिल कर्नाटक डीके शिवकुमार अभिमानिगळ संघद सदस्यरु शिवमोग्ग एसपिगे दूरु नीडिदरु। तमिळुनाडिगे कावेरी नदी नीरु बिडुगडे संबंधिसिदंते राज्य सरकार सुप्रीम कोर्ट हागू कावेरी नदी नीरु निर्वहणा प्राधिकारद नियमगळन्नु पालिसुत्ता इदे। केएस ईश्वरप्प जलसंपन्मूल सचिवरू आगिद्रु अवरिगे इदर अर्थवागदे डीके शिवकुमार अवरन्न नीरिन कळ्ळ एंदु अवमानिसिद्दारे एंदु दूरिद्दारे। ಹೀಗಾಗಿ ಈಶ್ವರಪ್ಪ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ। ಈಶ್ವರಪ್ಪ ಸಲಹೆ ಕೊಡ್ತಾ ಇರಬಹುದು, ಆದರೆ ನೀರಿನ ಕಳ್ಳ ಎಂದು ಹೀಯಾಳಿಸಿರುವುದು ಸರಿಯಲ್ಲ। ಈಶ್ವರಪ್ಪ ತನ್ನ ಇರುವಿಕೆಗಾಗಿ ಇಂತಹ ಅಸಂಬದ ಹೇಳಿಕೆ ನೀಡುತ್ತಾ ಇದ್ದಾರೆ। ಅವರು ತಮ್ಮ ಹಿಂದಿನ ಜೀವನ ನೋಡಿಕೊಳ್ಳಲಿ, ಗುತ್ತಿಗೆದಾರನ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನ ಕಳೆದುಕೊಂಡಿದ್ದ ಈಶ್ವರಪ್ಪನ ಯೋಗ್ಯತೆ ಬಿಜೆಪಿ ಹೈಕಮಾಂಡ್ ಗೆ ತಿಳಿದಿದೆ। ಏನಾದರೂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಮಾತನಾಡುವುದನ್ನು ನಿಲ್ಲಿಸಬೇಕು, ಇಲ್ಲದಿದ್ದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ। नमस्कार सर, इवत्तिन विषय कावेरी नीर कर्नाटक राज्यदल्ली इवत्तु एनप्प बरद चार्मोड एनु हब्बिदे। ಕಾವೇರಿ ನೀರಿನ ವಿಚಾರವಾಗಿ ವಿರೋಧ ಪಕ್ಷಗಳು ಇಲ್ಲ ಸಲ್ಲದ ಗೂಬೆಗಳನ್ನು ನಮ್ಮ ಮೇಲೆ ಕೂರಿಸ್ತಾ ಇದ್ದಾರೆ। ಕಾವೇರಿ ನೀರಿನ ವಿಚಾರ ಸರ್ವೋಚ್ಚ ನ್ಯಾಯಾಲಯ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಿದ್ದು, ಆದರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಜನತೆ ಮತ್ತು ರೈತರ ಪರವಾಗಿ ನಿಂತಿದೆ। ಆದರೆ ಇಲ್ಲಿನ ವಿರೋಧ ಪಕ್ಷದ ಒಬ್ಬ ನಾಯಕ ಸನ್ಮಾನ್ಯ ಅವನೇನ ಈಶ್ವರಪ್ಪ ಅಂತ ಹೇಳ್ತಾರೆ, ಅವನು ಬಾಯಿಗೆ ಬಂದಂಗೆ ಸನ್ಮಾನ್ಯಶಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಪಕ್ಷದ ಎಲ್ಲ ಅಚ್ಚುಮೆಚ್ಚಿನ ನಾಯಕರಾದ ಸನ್ಮಾನ್ಯಶಿ ಡಿಕೆ ಶಿವಕುಮಾರ್ ಅವರಿಗೆ ಕಳ್ಳ ಅಂತ ಹೇಳಿದ್ದಾರೆ। ಇದರ ವಿರುದ್ಧ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ। ನಮ್ಮ ಅಖಿಲ ಕರ್ನಾಟಕ ಡಿಕೆ ಶಿವಕುಮಾರ್ ಅಭಿಮಾನಿ ಸಂಘದ ವತಿಯಿಂದ ಕೂಡ ಇವತ್ತು ನಮ್ಮ ಜಿಲ್ಲಾ ರಕ್ಷಣಾಧಿಕಾರಿಗಳ ಮುಖೇನ ಅವರಿಗೆ ಬಂಧನಕ್ಕೆ ನಾವು ಒಂದು ಮನವಿ ಕೂಡ ಸಲ್ಲಿಸಿದ್ದೇವೆ। ಇದೇ ರೀತಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಈ ಅವರ ಪಕ್ಷದಿಂದನೇ ಅವರಿಗೆ ಮೂಲೆ ಕೂರಿಸಿದ್ದಾರೆ, ನಾವು ಅವರ ಮನೆ ಮುಂದೆ ಗೆರವಾಕಿ ಅವರಿಗೆ ಜೈಲಿಗೆ ಕಳಿಸೋದಂತ ನಾವು ಬಿಡಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸರ್।